ಕಾಂಗ್ರೆಸ್ ನ ಎರಡನೇ ಪಟ್ಟಿ ಇವತ್ತೇ ಬಿಡುಗಡೆ ಆಗುತ್ತಾ ಅನ್ನುವಂತ ಕುತೂಹಲ ಇದೆ ಈಗಾಗಲೇ ಕಮಿಟಿ ಒಂದು ಸಭೆಯನ್ನ ಕೂಡ ಮಾಡಿ 60 ರಿಂದ 70 ಜನರ ಮೊದಲ ಅಂದ್ರೆ ಎರಡನೇ ಲಿಸ್ಟ್ ಅನ್ನು ಬಿಡುಗಡೆ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇವತ್ತು ಕಾಂಗ್ರೆಸ್ ಚುನಾವಣಾ ಸಮಿತಿಯ ಮಹತ್ವದ ಸಭೆ ಇದೆ ಈ ಸಭೆಯಲ್ಲಿ ಚರ್ಚೆಗಳಾಗಿ ಅನಂತರ ಬಿಡುಗಡೆ ಮಾಡುತ್ತೆ ಕಾಂಗ್ರೆಸ್ ಅನ್ನುವಂತ ಮಾಹಿತಿ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಅಂತಿಮ ಮಾಡಲಿದೆ ಕಾಂಗ್ರೆಸ್ ದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಬೆಳಿಗ್ಗೆ 10:30 ಕ್ಕೆ ಮೀಟಿಂಗ್ ನಡೆಯಲಿದೆ ಅಭ್ಯರ್ಥಿಗಳ ಎರಡನೇ ಪಟ್ಟಿಗೆ ಸಿಗುತ್ತಾ ಹೈ ಸಿಗ್ನಲ್ ಎಐಸಿಸಿ ಚುನಾವಣಾ ಸಮಿತಿ ಸಭೆಯತ್ತ ಈಗ ಆಕಾಂಕ್ಷಿಗಳ ಚಿತ್ತ ನೆಟ್ಟಿದೆ ಯಾರಿಗೆಲ್ಲ ಈ ಬಾರಿ ಎರಡನೇ ಲಿಸ್ಟ್ ನಲ್ಲಿ ಟಿಕೆಟ್ ಲಭ್ಯ ಆಗುತ್ತೆ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು ಈಗಾಗಲೇ ಇವತ್ತು 10:30 ರ ಸುಮಾರಿಗೆ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ದೆಹಲಿಯ ಎಐಸಿ ಪ್ರಧಾನ ಕಚೇರಿಯಲ್ಲಿ ಸಭೆ ನಡೆಯತಾ ಇದೆ ಆ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಇನ್ನು ಈಗಾಗಲೇ 124 ಕ್ಷೇತ್ರಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಉಳಿದ 100 ಕ್ಷೇತ್ರಗಳ ಬಗ್ಗೆ ಚುನಾವಣಾ ಸಮಿತಿ ಚರ್ಚೆಯನ್ನ ಮಾಡುತ್ತೆ ಇವತ್ತು ಸುಮಾರು 60 ರಿಂದ 65 ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸದಸ್ಯರಾದ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಕೆಸಿ ವೇಣುಗೋಪಾಲ್ ಗಿರಿಜಾ ಮುಕುಲ್ ವಾಸ್ಮಿಕ್ ವೀರಪ್ಪ ಮೊಯ್ಲಿ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ ರಾಜ್ಯದಿಂದ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಮೋಹನ್ ಪ್ರಕಾಶ್ ಹಾಗೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್ ಸೇರಿದಂತೆ ಹಲವು ಕಾಂಗ್ರೆಸ್ನ ನಾಯಕರುಗಳು ಭಾಗಿಯಾಗ್ತಾರೆ ಈ ಸಭೆಯಲ್ಲಿ ನಂತರ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗಾಗಿ ಎರಡನೇ ಪಟ್ಟಿ ಇವತ್ತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಎರಡನೇ ಪಟ್ಟಿಯಲ್ಲಿ 60 ರಿಂದ 65 ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸುವ ಸಾಧ್ಯತೆ ಇದೆ ಈಗಾಗಲೇ 124 ಕ್ಷೇತ್ರಗಳ ಪಟ್ಟಿಯನ್ನು ಕಾಂಗ್ರೆಸ್ ಮೊದಲ ಲಿಸ್ಟ್ನಲ್ಲಿ ಬಿಡುಗಡೆ ಮಾಡಿದೆ ಇನ್ನು ಎರಡನೇ ಲಿಸ್ಟ್ಗೆ ಈಗ ಕುತೂಹಲದಿಂದ ಕಾಯುವ ರೀತಿ ಆಗಿದೆ 60 ರಿಂದ 65 ಅಭ್ಯರ್ಥಿಗಳ ಲಿಸ್ಟ್ ಇವತ್ತು ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಇವತ್ತು ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗ್ ಆದ ನಂತರ ಎರಡನೇ ಲಿಸ್ಟ್ ಬಿಡುಗಡೆ ಆಗಬಹುದಾ ಲೀನಶ್ರೀ ಈಗಾಗಲೇ ಒಂದನೇ ಪಟ್ಟಿಯನ್ನ ರಿಲೀಸ್ ಮಾಡಿರುವಂತಹ ಕಾಂಗ್ರೆಸ್ ಇವತ್ತು ಎರಡನೆಯ ಪಟ್ಟಿ ಹಾಗೂ ಮೂರನೇ ಪಟ್ಟಿಗೆ ರಿಲೀಸ್ ಮಾಡುವಂತಹ ಬಹುತೇಕ ಬಾಕಿ ಉಳಿದಿರುವಂತಹ 100 ಅಭ್ಯರ್ಥಿಗಳ ಬಗ್ಗೆ ಇವತ್ತು ಕೇಂದ್ರ ಕಾಂಗ್ರೆಸ್ನ ಚುನಾವಣಾ ಸಮಿತಿಯ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುವುದು ಬಹುತೇಕ ಇವತ್ತು ಸುಮಾರು 10:30 ಕ್ಕೆ ಆರಂಭವಾಗಲಿರುವಂತಹ ಈ ಒಂದು ಚುನಾವಣಾ ಸಮಿತಿಯ ಸಭೆ 2 ರಿಂದ 3 ಗಂಟೆಗಳ ಕಾಲ ನಡೆಯಲಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ ಮಧ್ಯಾಹ್ನದ ತನಕ ನಡೆದಿರುವಂತಹ ಈ ಒಂದು ಸಭೆ ಬಳಿಕ ಸಂಜೆ ವೇಳೆಗೆ ಅಥವಾ 2 ದಿನಗಳ ಒಳಗಾಗಿ ಸುಮಾರು 60 ರಿಂದ 70 ಅಭ್ಯರ್ಥಿಗಳ ಆಸ್ಪಾಸಿನ ಒಂದು ಎರಡನೇ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಉಳಿದಂತ 35 ರಿಂದ 40 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಜೆಪಿ ತನ್ನ ಮೊದಲನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಬಳಿಕ ಅಥವಾ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ ಬಳಿಕ ಕೊನೆಯ ಹಂತದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಪಕ್ಷಗಳಿಂದ ಜೆಡಿಎಸ್ ಮತ್ತು ಬಿಜೆಪಿ ಹಾಗೂ ಕೆಲವೊಂದಿಷ್ಟು ಪಕ್ಷೇತರರಾಗಿ ನಿಲ್ಲುವಂತಹ ಆ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂತಹ ಬಹುತೇಕ ನಾಯಕರುಗಳಿಗೆ ಕಾಂಗ್ರೆಸ್ ಕೂಡ ಮಣೆ ಹಾಕುವುದಕ್ಕೆ ಮುಂದಾಗ್ತಿದೆ ಬಹುತೇಕರು ಕೂಡ ಈಗಾಗಲೇ ರಾಜೀನಾಮೆಯನ್ನ ಕೆಲವೊಂದಿಷ್ಟು ಸದಸ್ಯ ಸ್ಥಾನಕ್ಕೆ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾ ಇದ್ದಾರೆ ಈ ನಿಟ್ಟಿನಿಂದಾಗಿ ಅದೆಲ್ಲದಕ್ಕೂ ಕೂಡ ಕಾಯ್ತಾ ಇರುವಂತಹ ಕಾಂಗ್ರೆಸ್ ಕೊನೆಯ ಹಂತದಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹಾಗೆಯೇ ಟಿಕೆಟ್ ಅನ್ನು ಘೋಷಣೆ ಮಾಡದೆ ಬಾಕಿಯನ್ನು ಉಳಿಸಿಕೊಂಡು ಕೊನೆಯ ಹಂತದಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಈಗಾಗಲೇ 100 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿ 124 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತಹ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಬಹುತೇಕ 2 ರಿಂದ 3 ಜನ ಅಭ್ಯರ್ಥಿಗಳು ಒಂದೊಂದು ಕ್ಷೇತ್ರಕ್ಕೆ ತಮ್ಮ ಹೆಸರುಗಳು ಕೂಡ ಈಗಾಗಲೇ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸುಗಳನ್ನು ಇಟ್ಟುಕೊಂಡಿರುವಂತಹ ನಾಯಕರುಗಳ ಒಂದು ಅಂತಿಮ ನಿಲುವುಗಳನ್ನ ಇವತ್ತು ತೆಗೆದುಕೊಳ್ಬೇಕಾಗಿದೆ ಕಾಂಗ್ರೆಸ್ ಹೀಗಾಗಿ ಸಾಕಷ್ಟು ಮಹತ್ವವನ್ನು ಇವತ್ತಿನ ಈ ಒಂದು ಸಭೆ ಪಡೆದುಕೊಂಡಿದೆ ಇವತ್ತಿನ ಸಭೆಯಲ್ಲಿ ಬಹುತೇಕ ರಾಜ್ಯದ ಕೆಲವೊಂದಿಷ್ಟು ಹಿರಿಯ ನಾಯಕರುಗಳೆಲ್ಲರೂ ಕೂಡ ಈ ಒಂದು ಸ್ಕ್ರೀನಿಂಗ್ ಸಮಿತಿಯಲ್ಲಿ ಇದ್ದಂತಹ ನಾಯಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಜೊತೆಗೆ ಕೇಂದ್ರದ ನಾಯಕರಾದಂತಹ ರಾಹುಲ್ ಸಿಂಗ್ ರಾಹುಲ್ ಗಾಂಧಿ ಮನಮೋಹನ್ ಸಿಂಗ್ ಎಕೆ ಆಂಟನಿ ಅಂಬಿಕಾ ಸೋನಿ ಹಾಗೂ ಜನಾರ್ದನ್ ದ್ವಿವೇದಿ ಮುಕುಲ್ ವಾಸ್ನಿಕ್ ಹೀಗೆ ಬಹುತೇಕ ನಾಯಕರು ಕೂಡ ಕೇಂದ್ರದ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಉಳಿದಂತೆ ರಾಜ್ಯದಿಂದ ಸಿದ್ದರಾಮಯ್ಯ ಹರಿಪ್ರಸಾದ್ ಜೊತೆಗೆ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಪರಮೇಶ್ವರ್ ಹೀಗೆ ಇನ್ನಿತರ ನಾಯಕರೆಲ್ಲರೂ ಕೂಡ ಭಾಗಿಯಾಗಿ ಅಂತಿಮವಾದಂತಹ ನಿಲುವನ್ನ ಇವತ್ತು
ತೆಗೆದುಕೊಳ್ಳಲಿದ್ದಾರೆ. ಥ್ಯಾಂಕ್ ಯು ಸಂತೋಷ್.